ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಮಗೆಲ್ಲ ಸ್ವಾಗತ ನೀಡ್ತು ಏನಲ್ಲ ಪ್ರಮುಖ ಬೆಳವಣಿಗೆ ಕೂಡ ಆಯಿತು ಅದ್ರ ಬಗ್ಗೆ ನಾವು ರೀಸೆಂಟಾಗಿ ಅಪ್ಡೇಟ್ನ ಕೊಡ್ತಾ ಹೋಗ್ತಿದೀವಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ದೀವಿ ರೀಸೆಂಟ್ ಪ್ರೆಸೆಂಟ್ ಅಪ್ಡೇಟ್ ಬರೋದಾದ್ರೆ ನೋಡೋದಾದ್ರೆ ನೀವು ಈಗ ನಿಮಗೆ ಗೊತ್ತಿರೋಕೆ ನೀಡ್ತು ತನಿಖೆ ಕೂಡ ನಡೀತಾ ಇದೆ ಇಲಾಖೆಯಿಂದ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಸೇರಿ ದೇಶಾದ್ಯಂತ ಏಳ್ನೂರಕ್ಕೂ ಹೆಚ್ಚು ಮಂದಿಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೆ ಅಂತೇಳಿ ಗುಪ್ತ ಇಲಾಖೆ ಬಂದ್ಬಿಟ್ಟು ಮಾಹಿತಿಯನ್ನು ಕೊಡಗೊಂಡಿದೆ ಇದರ ನಡುವೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೂರರಿಂದ ಇನ್ನೂರು ಕೋಟಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಬರೀ ಬಿಹಾರದಲ್ಲಿ ಮಾತ್ರ ಆಗಿತ್ತು ಮಹಾರಾಷ್ಟ್ರದಲ್ಲಿ ಮಾತ್ರ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಈಗ ಕರ್ನಾಟಕ ಮಧ್ಯಪ್ರದೇಶ ಎಲ್ಲ ಕಡೆ ಆಗಿದೆ ಅಂತೇಳಿ ಮಾಹಿತಿ ಬಂದಿದೆ ಇದು ಎಲ್ಲಿ ಆಗಿದೆ ಅಂದರೆ ಇದು ಪ್ರಶ್ನೆ ಪತ್ರಿಕೆ ಸಪ್ಲೈ ಮಾಡ್ತಾರಲ್ಲ ಪೇಪರ್ನ ಅಲ್ಲೇ ಈ ರೀತಿ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಹೊಸ ಕಾನೂನು ಕೂಡ ತರ್ತಾ ಇದ್ದಾರೆ ಯು ಪಿ ಕೂಡ ಕಾನೂನು ತರ್ತಾ ಇದ್ದಾರೆ ಇಲ್ಲಿ ಕೂಡ ಕಾನೂನು ತರ್ತಾ ಇದ್ದಾರೆ ಕನಿಷ್ಠ ಏಳರಿಂದ ಹತ್ತು ವರ್ಷ ಜೈಲಾಗುತ್ತೆ ಕನಿಷ್ಠ ಒಂದು ಕೋಟಿ ದಂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ನೀಟ್ ರೀ ಎಕ್ಸಾಮ್ ಆಗುತ್ತಾ ಏನು ಅಂತ ಕೇಳೋದಾದ್ರೆ ನಿಮಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ರೀ ಎಕ್ಸಾಮ್ ಬಿಡಿ ನೀವು ರೀ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡಿಬಿಡಿ ಕೌನ್ಸಿಲಿಂಗ್ನೇ ತಡೆ ಹಿಡಿದಿಲ್ಲ ಕೌನ್ಸಿಲಿಂಗ್ಗೆ ತಡೆ ಹಿಡಿದಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ಮೊನ್ನೆ ಕೇಂದ್ರ ಸಚಿವರಾದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಹೇಳಿದ್ದಾರೆ ನೀಟ್ ರೀ ಎಕ್ಸಾಮ್ ಮಾಡೋಕ್ಕಾಗೋದಿಲ್ಲ ಇದರಿಂದ ಹದಿನೈದರಿಂದ ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅದೇ ರೀತಿ ರೀ ಎಕ್ಸಾಮ್ ನಾವು ಮಾಡೋದಕ್ಕೆ ತಯಾರಿ ಇಲ್ಲ ರೀ ಎಕ್ಸಾಮ್ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಇದು ಈ ಹಿಂದೆ ಈ ಹಿಂದೆ ಎರಡು ಸಾವಿರದ ನಾಲ್ಕು ಅದೇ ರೀತಿ ಎರಡು ಸಾವಿರದ ಹದಿನೈದರಲ್ಲಿ ಈ ಹಿಂದೆ ಏನೆಲ್ಲ ಬೆಳವಣಿಗೆ ನಡೆದಿತ್ತು ನೀಡಿತ್ತು ಅದಕ್ಕೀಗ ದೊಡ್ಡ ವಿಷಯ ಏನಲ್ಲ ಇದು ತನಿಖೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಹಾಕಿದ್ದಾರೆ ವಿಚಾರಣೆ ಅಂತಂದ್ರೆ ಇದೆ ಕೌನ್ಸಿಲಿಂಗ್ ಯಾವುದೇ ರೀತಿ ತಡೆ ಹಿಡಿದಿಲ್ಲ ನೀಟ್ರ್ ಎಕ್ಸಾಮ್ ರದ್ದು ಮಾಡಿ ಮತ್ತೆ ಮರು ಪರೀಕ್ಷೆ ಮಾಡಬೇಕು ಅಂತ ಆದೇಶ ಕೊಡುವ ಸಾಧ್ಯತೆ ಕೂಡ ಕಡಿಮೆ ಇದೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಏನಾಗುತ್ತಲ್ಲ ಅದಕ್ಕೂ ತಯಾರಿ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ ಇದು ನಾವು ವಿಡಿಯೋ ಥ್ಯಾಂಕ್ ಯು